ಎಲ್ಲರಿಗೂ ನಮಸ್ಕಾರ. HTML ಪಾಠ ಸರಣಿಯನ್ನು ಕನ್ನಡದಲ್ಲಿ ಕಲಿಯುವಂತಹ ಸಮಯ. ಈಗಾಗಲೇ ನಾವು ಈ ಹಿಂದಿನ ಪಾಠದಲ್ಲಿ HTML ಫಾರಂಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ, ಅದನ್ನು ಮುಂದುವರಿಸೋಣ. ಅದಕ್ಕೂ ಮೊದಲು ನಾವೇನು ಕ್ರಿಯೇಟ್ ಮಾಡಿಕೊಂಡಿದ್ವಿ ಫಾರಮ್ಸ್ ಡಾಟ್ HTML ಫೈಲ್, ಅದನ್ನು ನಾನು ಡೂಪ್ಲಿಕೇಟ್ ಮಾಡಿಕೊಳ್ತೇನೆ, ಅಂದರೆ ಕಾಪಿ ಮಾಡಿ ಪೇಸ್ಟ್ ಕೊಟ್ಟಾಗ ಇನ್ನೊಂದು ಫೈಲ್ ಕ್ರಿಯೇಟ್ ಆಗಿದೆ, ಅದನ್ನು ಫಾರಮ್ 2 ಅಂತ ಕೊಡ್ತೇನೆ. ಮೊದಲಿನದಕ್ಕೆ ಫಾರಮ್ಸ್ 1 ಕಲಿಕೆಗೆ ಅನುಕೂಲ ಆಗಲಿ ಅಂತ ಡೂಪ್ಲಿಕೇಟ್ ಮಾಡಿಕೊಂಡಿದ್ದೇನೆ. ನನ್ನ ಬ್ರಾಕೆಟ್ಸ್ ತಂತ್ರಾಂಶ ಇಲ್ಲಿ ಚಲನೆಯಲ್ಲಿದೆ. ಫಾರಮ್ಸ್ 2 ಅನ್ನು ಡ್ರ್ಯಾಗ್ ಮಾಡಿದಾಗ ಇದು ಕಳೆದ ಪಾಠದಲ್ಲಿ ಅಂದರೆ HTML ಲರ್ನ್ 14 ಅದರಲ್ಲಿ ನೋಡಿದಂಥ ಫೈಲ್ ಆಗಿದೆ. ಇದನ್ನು ಓಪನ್ ಮಾಡಿದಾಗ ಯಾವ ರೀತಿ ಗೆಟ್ ಫಂಕ್ಷನ್ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಇದು ನಾವು ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡಂಥ ವಿಷಯ. ಈಗ ಈ ಇನ್ಪುಟ್ ಟೈಪ್ ಟೆಕ್ಸ್ಟ್ ಏನು ಕೊಟ್ಟಿದ್ದೀವಿ, ಇದಾದ ನಂತರ ಇನ್ನೂ ಯಾವುದಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಾನಿಲ್ಲಿ ಹೊಸ ಇನ್ಪುಟನ್ನು ಬರೀತೇನೆ. ಇನ್ಪುಟ್ ಟೈಪ್ ಇದು ಬಟನ್ ಅಂತ ಇದೆ. ಬಟನ್ ನೇಮ್ ಏನಾದರೂ ಕೊಡ್ಬೋದು. ಮೈ ನೇಮ್, ಇಲ್ಲಿ ಒಂದು ವಿಷಯವನ್ನು ನೆನಪಲ್ಲಿ ಇಟ್ಕೋಬೇಕು. ಈ ನೇಮ್ಗೆ ನೀವು ಮಧ್ಯದಲ್ಲಿ ಅಥವಾ ಅಕ್ಕಪಕ್ಕ ಸ್ಪೇಸ್ ಕೊಡೋ ಹಾಗಿಲ್ಲ. ಸ್ಪೇಸ್ ಮೈ ನೇಮ್ ಕೊಡಬಾರ್ದು ಅಥವಾ ಮೈ ನೇಮ್ ಸ್ಪೇಸ್ ಕೊಡಬಾರ್ದು. ಇದರ ಬದಲಾಗಿ ಅಂಡರ್ಸ್ಕೋರ್ ಉಪಯೋಗಿಸ್ಬೋದು ಅಥವಾ ಡ್ಯಾಶ್ ಉಪಯೋಗಿಸ್ಬೋದು. ಬೇರೆ ವಿಶೇಷ ಕ್ಯಾರೆಕ್ಟರ್, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಯಾವುದು ಉಪಯೋಗಿಸೋ ಆಗಿಲ್ಲ. ವ್ಯಾಲ್ಯೂ ಇಲ್ಲೇನಿದೆ ಅಂದರೆ ಡಿಸ್ಪ್ಲೇ ಆಗುವಂಥದ್ದು ವ್ಯಾಲ್ಯೂ. ಮತ್ತು ಈ ಇನ್ಪುಟನ್ನು ಸಬ್ಮಿಟ್ ಮಾಡಿದಾಗ ಮೈ ನೇಮ್ ಅಂತ ಏನು ನಾನು ಕೊಟ್ಟಿದ್ದೀನಿ ಇದರ ವ್ಯಾಲ್ಯೂ ಇದಾಗಿರುತ್ತೆ. ಇಲ್ಲಿ ನೀವು ಏನಾದರೂ ಬರಿಬೋದು, ಉದಾಹರಣೆಗೆ ಸುರೇಶ್ ಅನ್ನೋದು ಒಂದು ಹೆಸರು. ಈಗ ನೋಡಿ, ಮೈ ನೇಮ್ನ ವ್ಯಾಲ್ಯೂ ಸುರೇಶ್ ಆಗಿರುತ್ತೆ. ಇದನ್ನು ಕ್ಲೋಸ್ ಮಾಡ್ತೀನಿ. ನೋಡಿ, ಬಟನ್ ಟೈಪ್ ನಾವು ಇನ್ಪುಟ್ಗೆ ಕೊಟ್ಟಾಗ ಅದು ಈ ರೀತಿ ಒಂದು ಬಟನ್ನಾಗಿ ಡಿಸ್ಪ್ಲೇ ಆಗುತ್ತೆ. ನಾವು ವ್ಯಾಲ್ಯೂ ಇಲ್ಲಿ ಸುರೇಶ್ ಕೊಟ್ಟಿದ್ದೀವಿ, ಅದು ಸುರೇಶ್ ಅಂತ ಡಿಸ್ಪ್ಲೇ ಆಗುತ್ತೆ. ಟೈಪ್ ಬಟನ್ ಕೊಟ್ಟಿರೋದ್ರಿಂದ ನಾವು ಸಬ್ಮಿಟ್ ಮಾಡಿದಾಗ ಇದು
ಏನು ಬಟನ್ನ ಇದರ ವ್ಯಾಲ್ಯೂನ ಇಲ್ಲಿ ತಗೊಳ್ಳೋದಿಲ್ಲ, ಅದಕ್ಕೆ ನೀವು ಟೆಕ್ಸ್ಟ್ ಅಥವಾ ಬೇರೆ ಕೆಲವಾರು ಟೈಪ್ಗಳಿವೆ ಅದನ್ನು ಮಾತ್ರ ಕೊಟ್ಟಿರಬೇಕಾಗತ್ತೆ. ಹಾಗಿದ್ರೆ ಇದು ಬಟನ್ ಟೈಪ್ ಯಾಕೆ ಅಂತ ಕೇಳ್ಬೋದು. ಸಬ್ಮಿಟ್ ಬದಲಿಗೆ ಬಟನ್ ಟೈಪನ್ನು ಉಪಯೋಗಿಸ್ಬೋದು. ಉದಾಹರಣೆಗೆ ನಾನು ಇನ್ನೂ ಒಂದು ಇನ್ಪುಟ್ ಟೈಪ್ ಟೆಕ್ಸ್ಟ್, ಕಳೆದ ಬಾರಿ ಇದರ ಬಗ್ಗೆ ತಿಳ್ಕೊಂಡಿದ್ದೇವೆ. ನೇಮ್, ಮೈ ನೇಮ್, ವ್ಯಾಲ್ಯೂ ಸುರೇಶ್. ಈಗ ಈ ಬಟನ್ಗೆ ನೇಮ್ ಬದಲಾಯಿಸಬೇಕು, ಯಾಕೆಂದರೆ ಪ್ರಮುಖವಾದ ವಿಷಯ ಅಂದರೆ ಒಂದು ಫಾರಮ್ ಒಳಗಡೆ ಒಂದೇ ನೇಮನ್ನು, ಈ ನೇಮ್ ಏನಿದೆ ಅದನ್ನೇ ಇನ್ನೊಂದು ಇನ್ಪುಟ್ಗೆ ಕೊಡಬಾರ್ದು. ಅದು ಯಾಕೆ ಅಂತ ನಿಮಗೆ ಮುಂದೆ ತಿಳಿಯುತ್ತೆ, ಸಬ್ಮಿಟ್ ಪಿ ಎಚ್ ಪಿ ಕಲಿಯುವಾಗ ತಿಳಿಯುತ್ತೆ. ಈ ನೇಮ್ ಅನ್ನೋದೇನಿದೆ ಅದು ಯಾವಾಗಲೂ ಯೂನಿಕ್ ಆಗಿರಬೇಕು. ವ್ಯಾಲ್ಯೂ ಸೇಮ್ ಇರ್ಬೋದು, 10 ಇನ್ಪುಟ್ ಕೂಡ ಸೇಮ್ ವ್ಯಾಲ್ಯೂ ಇದ್ದರೂ ಯಾವುದೇ ತೊಂದರೆ ಇಲ್ಲ, ಆದರೆ ನೇಮ್ ಅನ್ನೋದು ಮಾತ್ರ ಒಂದೊಂದು ಇನ್ಪುಟ್ಗೂ ಅಥವಾ ಇಲ್ಲಿ ಇನ್ಪುಟ್ ಬದಲಾಗಿ ಇನ್ನೂ ಕೆಲವೊಂದು ಬೇರೆ ಸ್ಟೈಲ್ಗಳು ಕೂಡ ಬರುತ್ತೆ, ಡ್ರಾಪ್ ಡೌನ್, ಚೆಕ್ಬಾಕ್ಸ್ ಆ ಥರ ಯಾವುದೇ ಇದ್ರೂ ಈ ನೇಮ್ ಮಾತ್ರ ಬೇರೆ ಬೇರೆಯಾಗಿಯೇ ಇರಬೇಕು. ಇದು ಇದನ್ನು ಮಾತ್ರ ನೀವು ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿ ನಾನಿಲ್ಲಿ ನೇಮನ್ನು ಸಬ್ಮಿಟ್ ಅಂತ ಬದಲಾಯಿಸ್ತೇನೆ, ವ್ಯಾಲ್ಯೂ ಕೂಡ ಕ್ಲಿಕ್ ಹಿಯರ್. ನೋಡಿ, ನೇಮ್ನಲ್ಲಿ ಸ್ಪೇಸ್ ಕೊಡಬಾರ್ದು ಅಂತ ಹೇಳಿದೆ, ಆದರೆ ವ್ಯಾಲ್ಯೂನಲ್ಲಿ ನೀವು ಸ್ಪೇಸ್ ಅಥವಾ ಸ್ಪೆಷಲ್ ಕ್ಯಾರೆಕ್ಟರ್ ಯಾವ್ದು ಬೇಕಾದರೂ ಕೊಡ್ಬೋದು. ವ್ಯಾಲ್ಯೂಗೂ ವ್ಯಾಲ್ಯೂದಲ್ಲಿ ಅದಕ್ಕೆ ಆ ಥರ ಏನು ರಿಸ್ಟ್ರಿಕ್ಷನ್ ಇಲ್ಲ. ಈಗ ಇದನ್ನು ತೆಗಿತೇನೆ, ಇದನ್ನು ನಾವು ಸೇವ್ ಮಾಡಿ ನೋಡಿದಾಗ ಇಲ್ಲಿ ಕಲರ್ ಅಂತ ಕಾಣಿಸ್ತಿರೋದು ಲೇಬಲ್ ನಿಮಗೆ ಗೊತ್ತೇ ಇದೆ. ಸುರೇಶ್ ಅಂತ ಇರೋದು ಮೊದಲ ಇನ್ಪುಟ್, ಮೈ ನೇಮ್, ಅದರ ವ್ಯಾಲ್ಯೂ ಸುರೇಶ್ ಇದೆ. ಅಥವಾ ನಾವಿಲ್ಲಿ ಏನಾದರೂ ಬರಿಬೋದು ಕೂಡ, ಸಬ್ಮಿಟ್ ಇನ್ಪುಟ್ನ ವ್ಯಾಲ್ಯೂ ಕ್ಲಿಕ್ ಹಿಯರ್ ಅಂತ ಇದೆ. ಈ ಬಟನ್ ಟೈಪ್ ಹೆಚ್ಚಾಗಿ ಜಾವಾ ಸ್ಕ್ರಿಪ್ಟ್ ಬಳಸುವಾಗ ಬಳಸ್ಕೊಳ್ತಾರೆ. ಈಗ ಇಲ್ಲಿ ಇದೇನು ವರ್ಕ್ ಆಗೋದಿಲ್ಲ, ಆದರೆ ಜಾವಾ ಸ್ಕ್ರಿಪ್ಟ್ನಲ್ಲಿ ಅದನ್ನು ಕ್ಲಿಕ್ ಮಾಡಿದಾಗ ವರ್ಕ್ ಆಗೋ ಹಾಗೆ ಮಾಡ್ತಾರೆ. ಹಾಗಾಗಿ ಇದು ನಿಮಗೆ ಅಷ್ಟೊಂದೇನು ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ. ಇದರ ಬದಲಾಗಿ ನೀವು ಬಟನ್ ಅನ್ನೇ ಬಳಸ್ಬೋದು. ಅದು ಈ ರೀತಿ ಇರುತ್ತೆ, ಬಟನ್. ಇದು ಇನ್ಪುಟ್ಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಬಟನ್ ನೇಮ್ ಸಬ್ಮಿಟ್ ಬಟನ್. ನಾವು ಇನ್ಪುಟ್ನಲ್ಲಿ ವ್ಯಾಲ್ಯೂ ಅಂತ ಏನು ಬಳಸ್ತಿದ್ವಿ ಅದನ್ನು ಬಟನ್ ಈ ಎರಡು ಬಟನ್ಗಳ ಮಧ್ಯಭಾಗದಲ್ಲಿ ಬಳಸಬೇಕು. ನೋಡಿ, ಇದು ಕೂಡ ಅದೇ ರೀತಿ ಇದೆ. ಬಟ್ ಆದರೆ ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ವ್ಯಾಲ್ಯೂ ಇಲ್ಲಿ ಬಂತು, ಮೈ ನೇಮ್ ಸುರೇಶ್ ಸಬ್ಮಿಟ್. ಇಲ್ಲಿ ಬಟನ್ಗೆ ಈ ನೇಮನ್ನು ಈ ರೀತಿ ಸಬ್ಮಿಟ್ ಮಾಡುವಾಗ ಅಗತ್ಯ ಇರೋದಿಲ್ಲ. ನೋಡಿ, ಮೈ ನೇಮ್ ಸುರೇಶ್, ಸುರೇಶ್ ರಾಜ್.
ಮೈ ನೇಮ್ ಸುರೇಶ್ ರಾಜ್. ಯು ಆರ್ ಎಲ್ನಲ್ಲಿ ತಗೊಳ್ಳುವಾಗ ನಿಮಗೆ ಇನ್ನೂ ಒಂದು ವಿಷಯ ಇಲ್ಲಿ ಗಮನಕ್ಕೆ ಬರುತ್ತೆ. ಪ್ಲಸ್ ಅನ್ನೋದು ಸ್ಪೇಸ್ ಬದಲಾಗಿ ಪ್ಲಸ್ ಬರುತ್ತೆ. ಯು ಆರ್ ಎಲ್ನಲ್ಲಿ ಸ್ಪೇಸ್ಗಳು ಬರೋದಿಲ್ಲ. ಒಂದು ವೇಳೆ ಸ್ಪೇಸ್ ಕೊಡಬೇಕಾದಂಥ ಸಂದರ್ಭ ಬಂದರೆ ಅಲ್ಲಿ ಪ್ಲಸ್ಸನ್ನು ಉಪಯೋಗಿಸ್ಬೇಕು. ಇದು ಆಟೋ ಆಗಿ ತಗೊಳ್ತಾ ಇದೆ. ಈಗ ಮುಂದಿನ ಇನ್ನೊಂದು ಇನ್ಪುಟ್ಗೆ ಹೋಗೋಣ. ಇನ್ಪುಟ್ ಟೈಪ್ ಚೆಕ್ ಬಾಕ್ಸ್. ಇದಕ್ಕೂ ಕೂಡ ನೇಮ್ ಅಗತ್ಯ ಇರುತ್ತೆ. ನೇಮ್ ಪಾಲಿಸಿ ಅಂತ ಕೊಟ್ಟಿದ್ದೇನೆ. ನೋಡಿ, ಇದು ಚೆಕ್ ಬಾಕ್ಸ್ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇದು ಯಾಕೆ ಅಂದರೆ ನೀವು ಕೆಲವೊಂದು ಜಾಲತಾಣಗಳಲ್ಲಿ ರಿಜಿಸ್ಟರ್ ಆಗುವಾಗ ಗಮನಿಸಿರ್ತೀರಿ, ಅಕ್ಸೆಪ್ಟ್ ಅವರ್ ಪಾಲಿಸಿ ಅಥವಾ ರೀಡ್ ಅವರ್ ಪಾಲಿಸಿ ಆ ಥರದ್ದು ಏನಾದರೂ ಒಂದು, ಅಂದರೆ ಅವರ ಪಾಲಿಸಿ ಏನಿದೆ ಅದನ್ನು ಓದಿ ನಾನು ಒಪ್ಪಿದ್ದೀನಿ ಅನ್ನೋದಕ್ಕೆ ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಈ ಚೆಕ್ ಬಾಕ್ಸನ್ನು ಉಪಯೋಗಿಸ್ತಾರೆ. ಅಂದರೆ ಬೇಕು ಬೇಡ ಈ ರೀತಿ. ಇದಕ್ಕೂ ಕೂಡ ಒಂದು ಪ್ರತಿ ಚೆಕ್ ಬಾಕ್ಸ್ ಕೂಡ ಒಂದು ನೇಮ್, ಅಂದರೆ ಯೂನಿಕ್ ನೇಮ್ ಇರಬೇಕಾಗತ್ತೆ. ಟೈಪ್ ಸಬ್ಮಿಟ್ ಸೇವ್ ಮಾಡಿದ್ದೀನಿ. ನೋಡಿ, ಇದು ಕ್ಲಿಕ್ ಆಗಿದ್ದರೆ ಪಾಲಿಸಿ ಆನ್ ಅಂತ ತೋರಿಸ್ತಾ ಇದೆ. ಈಗ ಸೆಲೆಕ್ಟ್ ಕ್ಲಿಕ್ ಆಗದೇ ಸಬ್ಮಿಟ್ ಕೊಟ್ಟಾಗ ತಗೊಳ್ತಾ ಇಲ್ಲ. ಅಂದರೆ ಪಾಲಿಸಿಯನ್ನು ಒಪ್ಪಿದರೆ ಆನ್ ಅಂತ ಕೇಳುತ್ತೆ, ಆನ್ ಅಂತ ತೋರಿಸುತ್ತೆ. ಒಪ್ಪದೆ ಹೋದರೆ ಅದನ್ನು ತೋರಿಸೋದಿಲ್ಲ. ಆಗ ನಾವು ಕಡ್ಡಾಯವಾಗಿ ಅವರು ಒಪ್ಪಲೇಬೇಕು ಅನ್ನೋದನ್ನು ಕೂಡ ಮಾಡ್ಬೋದು. ಅದನ್ನು ಈಗ ಕಡ್ಡಾಯಪಡಿಸೋದ್ರ ಬಗ್ಗೆ ಈ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೇನೆ. 14ನೇ ಪಾಠದಲ್ಲಿ ಇದೆ ನೋಡಿ, ಅದು ರಿಕ್ವೈರ್ಡ್. ಈ ರೀತಿ ರಿಕ್ವೈರ್ಡ್ ಅನ್ನು ಕೊಟ್ಟಾಗ ನಾವು ಅದನ್ನು ಅವರು ಫಿಲಪ್ ಮಾಡಲೇಬೇಕು ಅಥವಾ ಒಪ್ಪಲೇಬೇಕು ಅಂತ ಕಡ್ಡಾಯ ಮಾಡಿದಾಗೆ. ನೋಡಿ, ಸಬ್ಮಿಟ್ ಆಗ್ತಾ ಇಲ್ಲ. ಇಲ್ಲಿ ಅದು ಪ್ಲೀಸ್ ಚೆಕ್ ಅಂತ ಕೇಳ್ತಾ ಇದೆ. ಅದನ್ನು ಚೆಕ್ ಮಾಡು, ಅಂದರೆ ಕ್ಲಿಕ್ ಮಾಡುವವರೆಗೂ ಸಬ್ಮಿಟ್ ಆಗೋದಿಲ್ಲ. ಈಗ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟಾಗ ತಗೊಳ್ಳುತ್ತೆ. ಈಗ ಮುಂದಿನ ಇನ್ನೊಂದು ಇನ್ಪುಟ್ ಬಗ್ಗೆ ತಿಳ್ಕೊಳ್ಳೋಣ. ಟೈಪ್ ಬಟನ್ ಆಯಿತು, ಚೆಕ್ ಬಾಕ್ಸ್ ಆಯಿತು, ಕಲರ್ ಇದು ಏನು ಅಂತ ನೋಡೋಣ. ಇದಕ್ಕೊಂದು ನೇಮ್ ಕೊಡಬೇಕು.
ನೇಮ್ ಕೂಡ ಕಲರ್ ಕೊಟ್ಟಿದ್ದೇನೆ. ನೋಡಿ, ಕಲರ್ ಮತ್ತು ಟೈಪ್ ಒಂದೇ ಇರ್ಬೋದು, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ. ಸೇವ್ ಮಾಡಿ ನೋಡಿದರೆ ಈ ರೀತಿ ಬಂತು. ಕಲರ್ ಸೆಲೆಕ್ಟ್ ಕಲರ್ ಅಂತ ಕೊಡ್ಬೋದು. ಸೇವ್ ಆಗಿದೆ. ಸೆಲೆಕ್ಟ್ ಕಲರ್, ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಕಲರ್ ಪ್ಯಾಲೆಟ್ ಅಥವಾ ಈ ಕಲರ್ನ ವಿಂಡೋ ತೆರೆದುಕೊಳ್ಳುತ್ತೆ. ಇಲ್ಲಿ ವಿವಿಧ ಕಲರ್ಗಳಿದೆ, ನೀವು ಕಲರನ್ನು ಸೆಲೆಕ್ಟ್ ಮಾಡ್ಬೋದು. ಅಥವಾ ಇಲ್ಲಿ ಕೂಡ ನೋಡಿ, ಸೆಲೆಕ್ಟ್ ಆಗಿರುವಂಥ ಕಲರ್ ಈ ಭಾಗದಲ್ಲಿ ಕಾಣಿಸುತ್ತೆ. ನೋಡಿ, ಇಲ್ಲಿ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು ಅಥವಾ ಇಲ್ಲಿ ಬೇರೆ ಬೇರೆ ಕಲರನ್ನು ಸೆಲೆಕ್ಟ್ ಮಾಡ್ಬೋದು. ನಾನೀಗ ಈ ರೆಡ್ಡನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟಿದ್ದೇನೆ. ರೆಡ್ ಸೆಲೆಕ್ಟ್ ಆಯಿತು. ಸಬ್ಮಿಟ್ ಮಾಡಿದಾಗ ಕಲರ್ ವ್ಯಾಲ್ಯೂ ಇದೇನೋ ಬಂತು. ನೋಡಿ, ಪರ್ಸೆಂಟೇಜ್ ಮಾರ್ಕ್ 23FF00. ಇದು ಕಲರ್ನ ಕೋಡ್ ಆಗುತ್ತೆ. ಅಂದರೆ HTML ಕಲರ್, ಪ್ರತಿಯೊಂದು ಕಲರ್ಗೂ ಒಂದು ಕೋಡ್ ನಿಗದಿಯಾಗಿದೆ. ಅದನ್ನು ಬ್ರೌಸರ್ ತಿಳ್ಕೊಂಡು ಆ ಕಲರನ್ನು ತೋರಿಸುತ್ತೆ. ಉದಾಹರಣೆಗೆ ಇದನ್ನು ನಾನು ಕಾಪಿ ಮಾಡಿಕೊಂಡು ಒಂದು ಡಿವ್ ತಗೊಳ್ತೇನೆ. ಸ್ಟೈಲ್ ಬ್ಯಾಕ್ಗ್ರೌಂಡ್ ಈಕ್ವಲ್ ಅಲ್ಲ, ಬ್ಯಾಕ್ಗ್ರೌಂಡ್ ಕೋಲನ್ ಸೆಮಿ ಕೋಲನ್. ನೀವು ಈ ಭಾಗವನ್ನು ಇದು ಫಾರಮ್ನಿಂದ ಹೊರಗಡೆ ಹಾಕಿದ್ದೇನೆ. ಅಂದರೆ ಇಲ್ಲಿ ಶುರುವಾದ ಡಿವ್ ಇಲ್ಲಿಗೆ ಕೊನೆಯಾಗಿದೆ. ಏನು ವ್ಯತ್ಯಾಸ ಆಗಲಿಲ್ಲ, ಯಾಕೆಂದರೆ ಇಲ್ಲಿ ಅಂದರೆ ಪರ್ಸಂಟೇಜ್ ಮತ್ತು 23 ಇದಿಷ್ಟು ಹ್ಯಾಶ್ನ ಒಂದು ಕೋಡ್ ಆಗಿದೆ. ಈ ಮೂರನ್ನು ತೆಗೆದು ಹ್ಯಾಶ್ ಹಾಕ್ತೇನೆ. ಸೇವ್ ಮಾಡಿ ನೋಡಿದಾಗ ನೋಡಿ, ಆ ಕಲರ್ ಬಂತು. ಇಲ್ಲಿ ರೆಡ್ ರೆಡ್ನ ಕಲರ್ 0%23 ಬಿಟ್ಟು ಇದಿಷ್ಟು ಮಾತ್ರ ಏನಿದೆ, ಇದು ಆ ರೆಡ್ನ ಕೋಡ್ ಆಗಿದೆ. ಅದನ್ನು ಕೂಡ ಹ್ಯಾಶ್ ಬದಲು ಹಾಕ್ತೇನೆ. ಸೇವ್ ಮಾಡಿ ನೋಡಿದಾಗ ರೆಡ್ ಆಯಿತು. ಅಂದರೆ ಇಲ್ಲಿ ಯಾವ ಕಲರನ್ನು ಸಬ್ಮಿಟ್ ಮಾಡ್ತೀವಿ ಆ ಕಲರ್ನ ಕೋಡ್ ಆಗಿರುತ್ತೆ. ಈ ಥರ ಅಂದರೆ %23 ಅನ್ನೋದು ಹ್ಯಾಶ್ ಆಗಿದೆ. ಅದನ್ನು ನೀವು ಡೈರೆಕ್ಟ್ PHPಗೆ ಸಬ್ಮಿಟ್ ಮಾಡುವಾಗ ಹ್ಯಾಶ್ ಬರುತ್ತೆ. ಇಲ್ಲಿ ಇದು URLನಲ್ಲಿ ತೋರಿಸ್ತಾ ಇರೋದ್ರಿಂದ ಹ್ಯಾಶ್ ಇಲ್ಲಿ ತಗೊಳ್ಳೋದಿಲ್ಲ. ಅದಕ್ಕಾಗಿ ಅದರ ಇನ್ನೊಂದು ರೂಪ HTML ಕೋಡ್ನ ರೂಪ ಈ %23 ತಗೊಂಡಿದೆ. ಇದನ್ನು ನೀವು ಒಂದು 4 ಸಲ ಅಭ್ಯಾಸ ಮಾಡಿದರೆ ನಿಮಗೆ ಮನದಟ್ಟಾಗುತ್ತೆ. ಮುಂದಿನ ಭಾಗದಲ್ಲಿ ಇನ್ನಷ್ಟು ಇನ್ಪುಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಈ ಚಾನಲ್ನಲ್ಲಿ ಕನಿಷ್ಠ 500 ಚಂದಾದಾರರು ಆದ ನಂತರ ನಾವು PHP ಪಾಠದ ಬಗ್ಗೆ
ಪಾಠ ಸರಣಿಯನ್ನು ಶುರು ಮಾಡುವ ಯೋಚನೆಯಲ್ಲಿದ್ದೇವೆ. ಇನ್ನು ತುಂಬ ಕಡಿಮೆ ಚಂದದಾರರು ಇರೋದರಿಂದ ಸದ್ಯಕ್ಕೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೆಚ್ಚು ಹೆಚ್ಚು ಚಂದದಾರರಾಗಲಿಕ್ಕೆ ನೀವು ಸಹಕಾರ ಕೊಡಿ. ನೀವು ಇನ್ನೂ ಚಂದದಾರರಾಗಿಲ್ಲ ಅಂತ ಇದ್ದರೆ ಈಗಲೇ ಈ ವಿಡಿಯೋದ ಕೆಳಭಾಗದಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಏನಿದೆ ಅದನ್ನು ಕ್ಲಿಕ್ ಮಾಡೋ ಮೂಲಕ ಚಂದದಾರರಾಗಬೇಕಾಗಿ ಕೋರಿಕೊಳ್ತೇವೆ. ನಮಸ್ಕಾರ.